ಕಾಂಗ್ರೆಸ್ ಉಸ್ತುವಾರಿ ಶ್ರೀ ಸುರ್ಜೆವಾಲಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಹಳ ಕೆಟ್ಟ ಪದವನ್ನು ಕೆಟ್ಟ ಶಬ್ದವನ್ನು ಉಪಯೋಗಿಸಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಶಕುನಿ ಅನ್ನುವಂತ ಶಬ್ದವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವರು ರಾಜ್ಯದ ಜನತೆಗೆ ಕ್ಷಮೆಯನ್ನು ಕೇಳಬೇಕು ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿ ಇದುವರೆಗೆ ಯಾರಿಗೆ ಮೀಸಲಾತಿಯನ್ನು ಕೊಡಕಾಗಿದ್ದಿಲ್ಲ ಹಿಂದುಳಿದ ವರ್ಗಕ್ಕೆ ದಲಿತರಿಗೆ ಒಳ ಮೀಸಲಾತಿಯನ್ನು ಕೊಡಕಾಗಿದ್ದಿಲ್ಲ ಅವರ ಹೋರಾಟ ಇತ್ತು ಅವರ ಬೇಡಿಕೆ ಇತ್ತು ಒಕ್ಕಲಿಗರದೊಂದು ಹೋರಾಟ ಇತ್ತು ಪಂಚಮಸಾಲಿ ಸಮಾಜದೊಂದು ಹೋರಾಟ ಇತ್ತು ಎಲ್ಲ ಸಮಾಜಕ್ಕೂ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಮೀಸಲಾತಿಯನ್ನು ಕೊಟ್ಟ ಕೀರ್ತಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲ್ಲುತ್ತದೆ ಕೇವಲ ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ ಜಾತಿ ಆಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ರು ಇದು ಸಂವಿಧಾನ ಬಾಹಿರ ಅಷ್ಟಕ್ಕೂ ಅವರಿಗೆ ಇ ಡಬ್ಲ್ಯೂ ಎಸ್ ನಲ್ಲಿ ಇದ್ದಂಥ ಮಾನದಂಡಗಳ ಮುಖಾಂತರ ಅವ್ರನ್ನ ಇ ಡಬ್ಲ್ಯೂ ಎಸ್ಗೆ ಶಿಫ್ಟ್ ಮಾಡಿದೆ ಏನು ಸುರ್ಜೆವಾಲಾ ಅವರು ಕೆಳಮಟ್ಟದ ಪದಗಳನ್ನು ಉಪಯೋಗಿಸ್ಯಾರ ಸುರ್ಜೆವಾಲಾಗಿ ಮೊದಲೇ ಕೇಳ್ರಿ ಕರ್ನಾಟಕದೊಳಗೆ ಜಿಲ್ಲೆಗಳು ಎಷ್ಟದಾವ ಅನ್ನೋದು ಅದೇ ಮಾಹಿತಿ ಇಲ್ಲ ಆ ಮನುಷ್ಯನಿಗೆ ಈ ಕಾಂಗ್ರೆಸ್ನವ್ರಿಗೆ ಏನಾಗೈತೆ ಅಂದ್ರೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಭ್ರಮೆಯೊಳಗಿದ್ರು ಈಗ ತಾವು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ಗುರುತಾಗಿ ಹುಚ್ಚುಚ್ಚರ ಮಾತಾಡಕತ್ತಾರೆ ನಾವು ಬಂದ್ರೆ ಇದನ್ನು ವಾಪಸ್ ತಕ್ಕೊಂತೇವಿ ಹಂಗಾರೆ ಪಂಚಮಸಾಲರಿಗೆ ವಕೀಲರಿಗೆ ಕೊಟ್ಟ ರಿಸರ್ವೇಷನ್ ವಾಪಸ್ ಹೋಗೋದಾ ಇದನ್ನು ವಿಚಾರ ಮಾಡಬೇಕಲ್ಲ 4% ಅನ್ನು ವಾಪಸ್ ತಕ್ಕೊಂತೇವೆ ಅಂತಾರೆ ಆ 4% ದೊಳಗೆ 2% ವಕೀಲರಿಗೆ ಕೊಟ್ಟಾರ 2% ದೊಳಗೆ ವೀರ ಸೇವೆ ಮತ್ತು ಅದರ ಕಮ್ಯುನಿಟಿ ಕೊಟ್ಟಾರೆ ಮತ್ತೆ ಅದು ವಾಪಸ್ ಹೋಗೋದಾ ಅಷ್ಟು ಪರಿಜ್ಞಾನ ಇಲ್ಲ ಡಿ ಕೆ ಶಿವಕುಮಾರ್ಗೆ ಸುರ್ಜೆವಾಲಾ ಈ ರಾಜ್ಯದ ಕ್ಷಮೆಯನ್ನು ಕೇಳಬೇಕು ಇಲ್ಲಿಕ್ಕಂತಂದ್ರೆ ಅವರು ಯಾವ ಜಿಲ್ಲೆಗಳಿಗೆ ಹೋಗ್ತಾರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ತೀವ್ರವಾದಂತ ಒಂದು ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ ಪದ ನಾ ಎಲ್ಲಬಿಲ್ಲದ ನಾಲಿಗೆ ಅಂತ ಹೇಳಿ ಏನು ಬೇಕಾದ ಶಬ್ದ ಉಪಯೋಗ ಮಾಡ್ಬೋದು ನನಗೂ ಬೇಕಾದ ಮಾಡಿದೆ ದುರ್ಯೋಧನ ಅಂತ ಅನ್ಬೋದು ಅನ್ನಕ್ಕಾಗತ್ತ ಆದರೆ ನಮ್ಮ ಪರಿವಾರ ನಮ್ಮ ಪಕ್ಷ ನಮಗೆ ಅಂತ ಸಂಸ್ಕೃತಿಯನ್ನು ಕಲಿಸಿಲ್ಲ ಮಾನ ಮರ್ಯಾದೆ ಬಿಟ್ಟು ಪ್ರಚಾರ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರು ತಿಳ್ಕೋಬೇಕು ಕೇವಲ ಅಲ್ಪಸಂಖ್ಯಾತ ಜನರ ತುಷ್ಟೀಕರಣದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತಂದ್ರೆ ಅದು ತಪ್ಪು ಉತ್ತರ ಕರ್ನಾಟಕದ ಭಾಗದಲ್ಲಿ ಪಂಚಮಸಾಲಿ ಸಮಾಜ ಎಷ್ಟು ಪ್ರಬಲ ಇದೆಯೋ ಅಷ್ಟೇ ಹಳೆ ಮೈಸೂರು ಭಾಗದಲ್ಲಿ ವಕೀಲಿಗ ಸಮಾಜ ಕೂಡ ಪ್ರಬಲ ಇದೆ ಈ ರಿಸರ್ವೇಷನನ್ನು ವಾಪಸ್ ತಕ್ಕಂತೇವೆ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ವರ್ಗದ ಜನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಕಿಚ್ಚಬಹುದು.